ಕಂಡು ಎಂದರೆ ಗಂಡು ಭೂಪತಿ ಕಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಕಂಡು ಎಂದರೆ ಗಂಡು ಭೂಪತಿ ಕಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಮುದ್ದೇಶ ಇವಾಗ ನೀನು ಮಕ್ಕಳ ಜೊತೆ ಆಟ ಆಡದಕ್ ಬಂದಿದ್ಯಪ್ಪ ಆಟ ಆಡ್ಲೇಬೇಕು ಅಂತ ಏನಿಲ್ಲ ಬಾವಾ ಡೈಲಿ ಮಕ್ಕಳ ಜೊತೆ ಇದ್ರೆ ವಯಸ್ಸು ಕಮ್ಮಿ ಆಗಿ ಒಂಥರ ಹೆಂಗ ಕಾಣಿಸ್ತೀವಿ ಅಂತ ಡಾಕ್ಟರ್ ಹೇಳ್ಬಿಟ್ಟವ್ರೆ ಅದಕ್ಕೆ ಮಕ್ಳು ಬಂದವ್ರಲ್ಲ ಸುಮ್ಮನೆ ಅವ್ರ ಜೊತೆ ಮಾತಾಡ್ಸ್ಕೊಂಡೋಗಿ ಮಾತು ಬಂದೆ ಆಡ್ತು ಅದೇನ್ ಗೇಮ್ ಆಡ್ಸಿ ಆಡ್ಸು ಬರಲ್ಲಿ ಹೋಗೋ ರೆಡಿ ಇದ್ದೀರಾ ನೀನು ಸೇರ್ಸ್ ಬರಲ್ಲಿ ನೀವು ಮಕ್ಕಳು ಆಡ್ತಾರಲ್ಲ ಆಟಗಳೆಲ್ಲ ಬರುತ್ತಾ ನಿಮ್ಗೆ ಯಾವ ಗೇಮು ಸ್ಟ್ಯಾಚು ಗೇಮ್ ಬರುತ್ತಾ ಕೇಳು ಗೊತ್ತಿಲ್ಲ ಅಂದ್ರೆ ಸ್ಟ್ಯಾಚು ಗೇಮ್ ಅಂದ್ರೆ ಅವಮಾನ ಆಗ್ಬಿಡ್ತದಲ್ಲ ಅಂತ ಹಂಗ್ ಮಾಡ್ಕೊಂಡು ಸ್ಟ್ಯಾಚು ಗೇಮ್ ಅಂದ್ರೆ ಒಂದ್ ಮ್ಯೂಸಿಕ್ ಹಾಕ್ತೀನಿ ನೀವು ಡ್ಯಾನ್ಸ್ ಮಾಡ್ತಾ ಇರ್ಬೇಕು ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಹೆಂಗ್ ಇರ್ತೀರಾ ಹಂಗೆ ಇರ್ಬೇಕು ನಾನು ಏನೇ ಮಾಡಿ ಡಿಸ್ಟ್ರಾಕ್ಟ್ ಮಾಡಿದ್ರು ನೀವು ಆ ಸ್ಟ್ಯಾಚುವಿನ ಭಂಗಿಯಿಂದ ಆಚೆ ಬರಬಾರ್ದು ನೀನ್ ಇದ್ನೇನ್ ಹೇಳೋದು ನಮ್ಗೇನ್ ಗೊತ್ತಿರ್ಲಿಲ್ಲ ಮ್ಯೂಸಿಕ್ ಇವಾಗ ನಾನೇನೇ ಡಿಸ್ಟರ್ಬ್ ಮಾಡಿದ್ರು ನೀವು ಅಲ್ಲಾಡಂಗಿಲ್ಲ ಓಕೆ ಓಕೆನಾ ಆಯ್ತು ಮಾಮಾ ಮಾಮಾ ನಾವು ಮಾಡ್ತೀವಿ ತಿರ್ಗಿ ಈ ಕಡೆ ಅಲ್ಲಾಡಂಗಿಲ್ಲ ಸಾಕು 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 ಕೂತಿರ್ತೀನಿ ಹೂ ಎಲ್ಲೆಲ್ಲ ಹಾಕಿದ್ರೆ ವಾಸ್ತೆ ಮ್ಯೂಸಿಕ್ ಇವಾಗ ಯಾರು ಏನೇ ಮಾಡಿದ್ರು ಅಲ್ಲಾಡಂಗಿಲ್ಲ ಓಕೆ ಆಯ್ತು ಕೊಬ್ಬರಿ ಏನಿದು ಏನಿಲ್ಲ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಏನು ಆಗ್ತಿಲ್ಲ ಕುರಿ ಅಂಕಲ್ ಸ್ಟ್ಯಾಚು ಏನಾಗ್ತಿಲ್ಲಪ್ಪ ಸ್ಟ್ಯಾಚು ಸ್ಟ್ಯಾಚು ಏನಾಗ್ತಿಲ್ವಾ ಏನಾಗ್ತಿಲ್ಲ ಏನಾಗ್ತಿಲ್ಲ ಓಕೆ ಟ್ರೈ ಮಾಡೋಣ ಏನು ಆಗ್ತಿಲ್ಲ ಏನು ಆಗಿರ್ಲಿಲ್ಲ ಈಗ ಆಯ್ತು ಅದ್ ನೋಡು ಬರ್ರು 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 ಸುಮ್ನೆ ಬಾವ ನೀನು ಸುಮ್ನೆ ಅಪ್ಪ ಆಟ ಆಡಿಸ್ತೀನಿ ಅನ್ಬಿಟ್ಟು ಹಿಂಗೆಲ್ಲ ದೊಡ್ಡ ತಗೊಂಡ್ಬಿಟ್ರೆ ನೀವು ನೋಡ್ಕೊಂಡು ಕೂತಿದ್ದೀರಲ್ಲಪ್ಪ ಹೇಳ್ಬೇಕು ತಾನೆ ದೊಡ್ಡವ್ರ ಮಾತಾಡುವಾಗ ಚಿಕ್ಕವ್ರ ಮಧ್ಯ ಬರಬಾರ್ದು ಅಂತ ಗೊತ್ತಿಲ್ವಾ ಅದು ಸುಜನ್ ಮಾಮಾ ಹೇಳಿದ್ದು ಅದಕ್ಕೆ ಈ ಆಟಗಳೆಲ್ಲ ಬೇಡ ನಮ್ ರೇಂಜ್ ತಕ್ಕಾಗ ಆಟ ಆಡ್ಸ ನಿಮ್ ರೇಂಜ್ಗೆ ತಕ್ಕಂಗೆ ನೀವಿಬ್ರು ಭಾರಿ ಬುದ್ಧಿವಂತರಲ್ವಾ ಇವಾಗ ನಿಮ್ಮಿಬ್ರ ಬುದ್ಧಿವಂತಿಕೆ ಪ್ಲಸ್ ಈ ಮಕ್ಕಳ ಬುದ್ಧಿವಂತಿಕೆ ಕಾಂಪಿಟೇಷನ್ ಇಡಲ್ಲ ಬಾ ಈ ಕಡೆ ಬಾ ನಿಮ್ಮಿಬ್ಬರ ಮಧ್ಯೆ ಈಗ ಕ್ವಿಜ್ ಕಾಂಪಿಟೇಷನ್ ನಡೆಯಲಿದೆ ಯಾರು ಗೆಲ್ತಾರ ನೋಡೋಣ ಕ್ವಿಜ್ ಕಬಡ್ಡಿ ಅಲ್ಲ ನಿಂತ್ಕೊ ಕ್ವಿಜ್ ಅಂದ್ರೆ ಏನು ಹೇಳೋಲಿ ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಹೇಳೋದಕ್ಕೆ
ನಾನ್ ಫೈಟಿಂಗ್ ಅನ್ಕೋಬಿಟ್ಟೆ. ಪಂಡ್ರು ಪಂಡ್ರಮ್ಮ ಪಂಡ್ರು. ಓಕೆ, ಮೊದಲನೇ ಪ್ರಶ್ನೆ ನಿಮ್ಗೆ, 2+2 ಎಷ್ಟು? ಚಿಕ್ಕ ಮಕ್ಕಳು ಕೇಳೋ ಪ್ರಶ್ನೆ ಎಲ್ಲ ಕೇಳ್ಕೊಳ್ಳಿ. 2+2 = 22. ದಡ್ಡ ಶಿಖಾಮಣಿಗಳ, ಎಲ್ರ ಮುಂದೆ ಮಾನ ಹರಾಜಾಗ್ತಿದ್ರು, ಕುಣ್ಕೊಂಡು ನಗ್ತಾ ಇರೋರು ನೀವು ಒಬ್ರೆ ಕಣ. ಅಪ್ಪ ನಿನ್ಗ್ ಮಾನ ಹರಾಜಾದ್ರೆ ನಾವು ಕುಣ್ಕೊಂಡು ನಗ್ಕತ್ಕು. ಇವಾಗ ಮಾನ ಹರಾಜಾಗುತ್ತೆ ನೋಡಿ. 2+2 ಎಷ್ಟು? ಬರೀ ತಪ್ಪು ತಪ್ಪು ಹೇಳ್ಕೊಂಡು ಸುಳ್ಳು. 2+2 = 4 ಅಲ್ಲ. 2+2 = 22. ಇದು 4 ಮೆರಳು. ಬಹಳ ಚೆನ್ನಾಗಿತ್ತು. ನಿಂತ್ಕೊಳ್ಳಿ ಸುಮ್ನೆ, ಇಡಿಯಟ್ಸ್. ಈಗ ಪ್ರಶ್ನೆ ಇವ್ರನ್ನ ಕೇಳ್ತೀನಿ. ಓಕೆ, ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕೆ 3 hours ಆದ್ರೆ ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೆ ಎಷ್ಟ್ ಅವರ್ ಆಗುತ್ತೆ? 3 hours. ಬೆಂಗಳೂರಿಂದ ಮೈಸೂರ್ಗ್ ಹೋಗಕ್ 3 hours, ಮೈಸೂರಿಂದ ಬೆಂಗಳೂರಿಗೆ ಬರಕ್ 3 hours, ಒಟ್ಟು 6 hours. ಈ ಅಡಿಷನ್ ಪ್ರಾಬ್ಲಮ್ ಇದ್ದಿದ್ದು ಫಸ್ಟ್ ಕ್ವಶನ್ ಗೆ ನಿಮಗ್ ಬುದ್ಧಿ ಇಲ್ಲ. ಸೆಕೆಂಡ್ ಕ್ವಶನ್ ಯಾರು ಹೇಳಿದ್ರು? ಅವ್ರು ಹೇಳಿದ್ದು ಎಷ್ಟ ಅವರ್ಸ್ ಆಗುತ್ತೆ ಅಂತ ಟೋಟಲ್ ಆಗಿ ಹೇಳಿಲ್ಲ. ನೀನ್ ಸಣ್ಣ ಹುಡುಗ ಗೊತ್ತಾಗಲ್ಲ, ಸುಮ್ಕಿರೋ. ಹಂಗಾದ್ರೂ 6 hours ಆಯ್ತು ಕಣೋ. ಮತ್ ನೀವ್ 6 ಗಂಟೆ ಅಂತ ಇದ್ರಲ್ಲ. ಅಯ್ಯೋ, 1/2 ಗಂಟೆ ಮಧ್ಯ ಶಿವಳ್ಳಿ ನಿಲ್ಸ್ಬಿಟ್ಟು ಟೀ ಕಾಫಿ ಕುಡಿಬಾರ್ದ? ಹೊಡೆತಿರಂಗಿಲ್ವಾ? ಓಕೆ, ನೀವು ಉತ್ತರ ಕೊಡ್ಬಿಡಿ. ಈಗ ನಿಮ್ಮ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನಗೆ ನಿಮ್ ತಾತ ಏನಾಗ್ಬೇಕು? ಕ್ವಶನ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರೆಕ್ಟ್ ಹೇಳಪ್ಪ. ನಿಮ್ಮ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನ್ಗೆ ನಿಮ್ ತಾತ ಏನಾಗ್ಬೇಕು? ಹೇಳುದ್ವಲ್ಲ, ಮೊಮ್ಮಗ. ಮೊಮ್ಮಗ ಅಲ್ಲ ಕಣ, ಸಡ್ಕ ಸಡ್ಕ. ಅದು ಅಲ್ಲ, ಬಾಮಯ್ಯಪ್ಪನ್ ಮಗ, ದೊಡ್ಡಪ್ಪನ್ ಮಗ, ದೊಡ್ಡಪ್ಪನ್ ಮಗ. ದೂರು ಸಡ್ಕನ್ ತಮ್ಮನ್ ಮಾವು ನಿನ್ ಮಗ, ದೂರು ಸಡ್ಕನ್ ತಮ್ಮನ್ ಬಾಮಯ್ಯ ಮೊಮ್ಮಗ. ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲ್, ಆಂಟಿ, ಸುತ್ತ ಹೇಳಿದೀನಿ ಯಾವ್ದು ನಿಂತ್ಕ. ಇವರೆಲ್ಲ ಏನೋ ಬುದ್ಧಿ ಇರೋಂಗೆ. ಇಡಿಯಟ್ಸ್, ಕೇಳಿಸ್ಕೊಳ್ಳಿ. ನಿಮ್ಮ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನಗೆ ನಿಮ್ ತಾತ ಏನಾಗ್ಬೇಕು? ಅದೇ ತಾತ ಆಗ್ಬಿಡ್ತದೆ ಅಜ್ಜಿ ಗಂಡ ತಾತ. ಅದಂಗೆ ಅದಂಗಾಯ್ತದ? ಕ್ವಶನ್ ಅಲ್ಲೇ ಆನ್ಸರ್ ಇಲ್ವೇನೋ. ನಿಮ್ಮ ಅಜ್ಜಿಗೆ ನೀನ್ ಮೊಮ್ಮಗ ಆದ್ರೆ ನಿಮ್ಮ ತಾತನಿಗೆ ನೀನೇನಾಗ್ಬೇಕು? ಯಾರು ತಪ್ಪು ತಪ್ಪು ಕ್ವಶನ್ ಕೇಳ್ತಾರ? ಕ್ವಶನ್ ಆನ್ಸರ್ ಮಾಡಿಕೊಂಡು ನಮ್ದೇ ಕ್ಯಾನ್ಸರ್ ಕೇಳಬೇಕಾಗಿತ್ತು. ನಿನಗೆ ಬರ್ತಿರ್ತಾನೆ ಆನ್ಸರ್, ಅದರೊಳಗೆ ಆನ್ಸರ್ ಇಟ್ಕೊಂಡು ಅದೆಲ್ಲ ಆನ್ಸರ್ ಇಟ್ಕೊಂಡು ಬರಲಿ. ಆಯ್ತು ಬಿಡಪ್ಪ, ಆಯ್ತು. ಈಗ ನೀವೆಲ್ಲ ಬುದ್ಧಿವಂತರಲ್ವಾ ನೀವು? ಹೌದು. ನಾನೊಂದು ಕಷ್ಟದ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಕೇಳ, ನಮ್ಮ ಓಲ್ ಇಂಡಿಯಾಗೆ ರಾಜಧಾನಿ ಯಾವುದು? ಯಾವ್ದೋ ಇಷ್ಟು ದೊಡ್ಡ ಕ್ವಶನ್ ಕೇಳ್ಬಿಟ್ಟೆ, ಆನ್ಸರ್ ಗೊತ್ತಾ? ಯಾವ್ದು ಯಾವ್ದು? ನಂಗೆ ಗೊತ್ತು. ಯಾವ್ದು ರಾಜಧಾನಿ? ಮಂಡ್ಯ. ಸೂಪರ್ ಸೂಪರ್. ಹಲೋ, ಹೇಳಮ್ಮ. ಯಾವ್ದಪ್ಪ ಕ್ಯಾಪಿಟಲ್ ಆಫ್ ಇಂಡಿಯಾ? ಡೆಲ್ಲಿ. ನವದೆಹಲಿ, ನ್ಯೂ ಡೆಲ್ಲಿ. ಕರೆಕ್ಟ್ ಆನ್ಸರ್. ಮಂಡ್ಯ. ಮಕ್ಕಳ ಮುಂದೆ ಬೈಯಂಗಿಲ್ಲ, ಬಿಡಂಗಿಲ್ಲ, ಹೇಳಿದ್ ಕೇಳಿಸ್ಕೊಳ್ಳಿ. ಕ್ಯಾಪಿಟಲ್ ಅವ್ರು ಹೇಳ್ತಿರೋದು ಕರೆಕ್ಟ್. ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಕೊಂಡು ಮಾನ ಮರ್ಯಾದೆ ಹರಾಜ್ ಹಾಕೋಬೇಡಿ, ಮುಚ್ಕೊಂಡು ನಿಂತ್ಕೊಳ್ಳಿ.
ಗೊತ್ತಿರೋ ನಂಗೆ ಹೇಳ್ದ. ಲಾಸ್ಟ್ ಕ್ವೆಶನ್ ಕೇಳ್ತೀನಿ, ಉತ್ತರ ಕೊಡಿ. ಅಮೇರಿಕಾ ಪ್ರೆಸಿಡೆಂಟ್ ಯಾರು? ಅದ ಯಾವ ಊರು ಅಮೇರಿಕಾ ಕಣ? ಎಲ್ಲಿರೋದು? ಎಲ್ಲಿರೋದು ಅಂದ್ರೆ ಅದು ಇಲ್ಲಿಂದ ತುಂಬಾ ದೂರ, ಸಾವಿರಾರು ಕಿಲೋಮೀಟರ್ ದೂರ. ಎಲ್ಲೋ ಇರೋದು. ಎಲ್ಲೋ ಇರೋದು ನೀನ್ ಕೇಳಿದ್ರೆ, ನೀನು ಅಷ್ಟು ದೂರದ್ ಕೇಳ್ತಿಯಲ್ಲ, 25 ಕಿಲೋಮೀಟರ್. ನಮ್ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹೆಸರೇನು? ಎಷ್ಟೊಂದು ಸಾವಿರಾರು ಗ್ರಾಮ ಪಂಚಾಯತಿ ಇರುತ್ತೆ, ಅವ್ರದೆಲ್ಲ ಹೆಸರು ನಾನು ಹಿಂಗೋ ನೆನ್ಪಿಟ್ಕೊಳ್ಳಿ. ದಟ್ಟ ಸಿಕ್ಕಮಣಿ, ಮತ್ತೆ 30,000 ದೂರ ಇರೋ ಊರ್ದು ನಂಗೆ ಹೆಂಗ್ ಗೊತ್ತಾಯ್ತದೆ? ಅದ್ಯಾವ್ದು ಕುಕ್ಕು? ಅಮೆರಿಕಾ ಪ್ರೆಸಿಡೆಂಟ್ ಗೊತ್ತಿಲ್ವಂತೆ ದಟ್ಟಗಳ. Who is the president of America? Donald Trump. ಅದೇ ಟ್ರಂಪ್. ಮಕ್ಕಳು ಗೊತ್ತ ನಿಮಗೆ ಗೊತ್ತಿಲ್ಲ? ಟ್ರಂಕು ಗಂಕು ಅಲ್ಲ ಬಹು ಅದು. ಓ ನಿನ್ನ ಟ್ರಂಪ್ ಅವನಿದಾನಲ್ಲ, ನಮ್ ವರಲಕ್ಷ್ಮಿ ಬಾಯ್ ಫ್ರೆಂಡು. ನಂಗೆ ನೆಕ್ಸ್ಟ್ ಬಾವಾಗೋ ನಾನು. ಏನ್ ಬಾವಾಗೋನು? ಏನ್ ಬಾವಾಗೋನು? ನಾನು ದುಬೈಯಿಂದ ಬಂದ್ಬಿಟ್ಟು ಟವಲ್ ಹಾಕೊಂಡ್ ಕಾಯ್ತಾ ಇದ್ದೀನಿ, ಅವ್ರು ಬಂದು ಬಾವಾಗ್ಬಿಡ್ತಾರೆ. ನಿನಗೊಂದ್ ಕೆಲ್ಸ ಇಲ್ಲ, ಬೋಕ್ಸ ಇಲ್ಲ, ಅಲ್ಲಿ ಈ ಒಂಟೆದು ಹಿಂಭಾಗ ತೊಳೆಯೋನು ನೀನು ಕೊಟ್ಬಿಡ್ವಾ ವರಲಕ್ಷ್ಮಿ ನನ್ಗೆ. ಹುಡುಗಿ ಕೊಡ್ಬೇಕಂತ ಹುಡುಗಿಯ? ಏನ್ ಏನ್ ಕಡೆ ವರಲಕ್ಷ್ಮಿಯ?